ಗುರಿಯನ್ನು ಇಟ್ಕೊಂಡು ಸಕ್ಸಸ್ ಗಳಿಗೆ ಮುನ್ನುಗ್ಬೇಕಂತೇಳಿ ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ ನಾವು ಗುರಿಯಡೆಗೆ ಮುನ್ನುಗ್ತಾ ಇರ್ತೀವಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಬಟ್ ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ ಇದೆ ರಿಕ್ರೂಟ್ಮೆಂಟ್ ಗಳಲ್ಲಿ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಅಧಿಕಾರಿಗಳು ಶಾಮೀಲ್ ಆಗಿರ್ತಾರೆ ಎಲ್ಲ ಮುಖ್ಯಮಂತ್ರಿಗಳು ಇರ್ತಾರೆ ಸಂಸದರು ಎಲ್ಲರೂ ಬಾಯಿಯಾಗಿ ಅದನ್ನ ಮಾಡಿರ್ತಾರೆ ನಾವು ಎಲ್ಲರೂ ಸಾಕಷ್ಟು ಓದಿ ಕಷ್ಟಪಟ್ಟರೆ ಅಲ್ಲಿ ಹೋಗಿರ್ತೀವಿ ಬಟ್ ಅಲ್ಲಿ ಒಂದು ರಿಟರ್ನ್ ಬರ್ಬೇಕು ಮತ್ತೆ ಒಳಗೆ ಮತ್ತೆ ಮಣ್ಣಿತ್ರ ಸ್ಟಾರ್ಟ್ ಮಾಡ್ಬೇಕು ಓಕೆ ಸರ್ ಸರ್ ಒಂದು ಕ್ಷೇತ್ರ ಅದರ ಮೇಲೆ ಡಿಪೆಂಡ್ ಆಗಿ ಅಲ್ಲಿ ಬೇರೆ ಇನ್ಫ್ಲೂಯೆನ್ಸ್ ಎಲ್ಲ ಅಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಆ ಕಡೆ ಹೋದಾಗ ಅದ ಹೇಳ್ತಲ್ಲ ಆ ತರ ಸಮಸ್ಯೆಗಳು ಎಲ್ಲ ಕಡೆ ಬರುತ್ತೆ ಬರೀ ಸರ್ಕಾರಿ ಕಡೆ ಮಾತ್ರ ಅಲ್ಲ ನೀವು ನಾಳೆ ಓನ್ ಬಿಸ್ನೆಸ್ ಮಾಡ್ತೀರ ಅಂತ ಇಟ್ಕೊಳ್ಳಿ ಸರ್ಕಾರಿ ಏನು ಸಂಬಂಧನೇ ಇಲ್ಲಪ್ಪ ಅಲ್ಲೂ ಬೇರೆ ತರ ಪ್ರಾಬ್ಲಮ್ ಬರುತ್ತೆ ಅಥವಾ ಅದು ಬೇಡ ನಾನು ಸ್ಯಾಲ್ರಿ ತಗೊಳ್ತೀನಿ ನಾನು ಆಫೀಸ್ಗೆ ಹೋಗ್ತೀನಿ ಅಂತೇಳಿ ಅಲ್ಲಿ ಇನ್ನೊಂದು ತರ ಪ್ರಾಬ್ಲಮ್ ಬರುತ್ತೆ ಹಾಗಾಗಿ ಬರೀ ಪ್ರಾಬ್ಲಮ್ ಅನ್ನ ಪಾಯಿಂಟ್ ಮಾಡಿ ಪಾಯಿಂಟ್ ಮಾಡಿ ಪಾಯಿಂಟ್ ಮಾಡಿ ಹೋಗೋದಕ್ಕಿಂತ ಇದನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಥವಾ ಆ ಸಿಸ್ಟಮ್ ನಿಮ್ಗೆ ಹೊಂದಿಲ್ಲ ಅಂದ್ರೆ ಹೊರಗಡೆ ಬನ್ನಿ ಬೇರೆ ಏನಾರು ಮಾಡಿ ಅಲ್ಲೇ ಇರ್ತೀನಿ ನಾನು ನನಗೆ ಅದೇ ಬೇಕು ಆದ್ರೆ ನನ್ನ ರೀತಿಯಲ್ಲೇ ಬೇಕು ಅಂದಾಗ ಇಡೀ ಸಿಸ್ಟಮ್ ಅನ್ನ ಬದಲಾಯಿಸೋದು ತಕ್ಷಣ ಬದಲಾಯಿಸೋದು ಕಷ್ಟ ಬಟ್ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ನಾನು ಹೇಳ್ತಿಲ್ಲ ಇಷ್ಟು ಜನ ಸಾಕು ಇಲ್ಲಿರೋ ನೀವೆಲ್ಲರೂ ನೀವು ಸೇರಿದ್ರೆ ಅದು ಆಗ್ಬಿಡುತ್ತೆ ಹಾಗಾಗಿ ದಯವಿಟ್ಟು ಕಂಪ್ಲೇಂಟ್ ಮಾಡೋದು ಕೊರಗೋದು ಅದು ಒಂದು ರೂಟು ಇನ್ನೊಂದು ರೂಟು ಜಾಣ್ಮೆಯಿಂದ ಜಾಣ್ಮೆಯಿಂದ ಓಕೆ ಇದು ಸಮಸ್ಯೆ ಆಗ್ತಿದೆ ಇದರಿಂದ ನನಗೆ ಆಗ್ತಾ ಇಲ್ಲ ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಅಂದ್ರು ಸರ್ ನೀವು ಸ್ವಲ್ಪ ಸ್ಟಡಿ ಮಾಡಿ ಸರ್ ಎಕ್ಸಾಕ್ಟ್ ಪ್ರಾಬ್ಲಮ್ ಏನು ಆಯ್ತಾ ಆ ಪ್ರಾಬ್ಲಮ್ ನಿಜವಾದ ಪ್ರಾಬ್ಲಮ್ ಅಥವಾ ನಿಮ್ಮ ಗ್ರಹಿಕೆಯಲ್ಲಿ ಮಾತ್ರ ಇರೋ ಪ್ರಾಬ್ಲಮ್ ಎಷ್ಟು ನಾವೇ ಹಾಕೊಂಡ್ಬಿಡ್ತೀವಿ ಓ ನಾನ್ ಗ್ರೇಟ್ ಅಪ್ಪ ನನಗೆ ಕೆಲಸ ಕೊಡ್ತಾರೆ ಯಾರೋ ರೆಕಮೆಂಡ್ ನೀನ್ ಗ್ರೇಟ್ ಏನಪ್ಪ ಅಂತ ಕೇಳ್ಕೊಳ್ಳಿ ಅಷ್ಟು ರಿಯಲ್ಲ ಅನ್ನೋದು ಮೊದಲನೇದು ಎರಡನೇದು ನಿಮಗೆ ಬರ್ತಿರುವಂತ ಅಡಚಣೆಗಳು ಏನು ಮೂರನೇದು ನೀವ್ ಯಾಕೆ ಹಿಂಜರಿತಾ ಇದ್ದೀರಾ ನಾಲ್ಕನೇದು ಯಾವುದನ್ನು ಕಂಡ್ರೆ ಭಯ ಪಡ್ತಾ ಇದ್ದೀರಾ ಯಾವ್ದು ಭಯ ಆಗ್ತಿದೆ ನಿಮ್ಗೆ ಈ ನಾಲ್ಕನ್ನು ಸ್ಟಡಿ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಆ ಪ್ರಾಬ್ಲಮ್ ಇಂದ ಹೆಂಗ್ ಹೊರಗೆ ಬರೋದು ಅಂತ ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್ ಗೆಟ್ ಔಟ್ ಆಫ್ ಇಟ್